गुड न्यूज गुड न्यूज गुड न्यूज केंद्र सरकार देश पेट्रोल डीजेल बलके वाहन सवार बंपर गुड न्यूज नीडिद्दू केंद्र सरकार पेट्रोल डीजेल दर दल्ली मत्तोम्मे एरडनेय बारी भारी प्रमाण इळिके माडिदे। ई हिंदे केंद्र मत्तु राज्य सरकारवु पेट्रोल डीजेल दरदल्ली भारी प्रमाण इळिके माडी देशद जनतेगे बंपर गुड न्यूज नीडित्तु। इदीग केंद्र सरकारवु मत्तोम्मे एरडनेय बारी पेट्रोल डीजेल दरदल्ली इळिके माडिद्दु ದೇಶದ ಜನತೆಗೆ ನೆಮ್ಮದಿಯ ಸುದ್ದಿ ಬಂದಿದೆ. ಸೋ ಕೇಂದ್ರ ಸರ್ಕಾರವು ಪೆಟ್ರೋಲ್ ಡೀಸೆಲ್ ದರದಲ್ಲಿ ಎಷ್ಟು ರೂಪಾಯಿ ಇಳಿಕೆ ಮಾಡಿದೆ, ಇನ್ನು ಮುಂದೆ ಪೆಟ್ರೋಲ್ ಡೀಸೆಲ್ ದರ ಎಷ್ಟಿರಲಿದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದೀವಿ. ಸೋ ಮಾಹಿತಿ ತಿಳಿಯೋಕ್ಕೂ ಮುನ್ನ ಇದುವರೆಗೂ ನೀವು ನಮ್ಮ ಕನ್ನಡ ಮಸ್ತ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಕೆಲ ದಿನಗಳ ಹಿಂದಿಷ್ಟೇ ಪೆಟ್ರೋಲ್ ಡೀಸೆಲ್ ಇಳಿಕೆ ಕಂಡಿರುವುದರಿಂದ ಖುಷಿಯಲ್ಲಿರುವ ಜನಸಾಮಾನ್ಯರಿಗೆ ಸದ್ಯದಲ್ಲೇ ಮತ್ತೊಂದು ಬಂಪರ್ ಗುಡ್ ನ್ಯೂಸ್ ಬಂದಿದೆ. ಕೇಂದ್ರ ಸರ್ಕಾರವು ತನ್ನ 5 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲ ಬಿಡುಗಡೆ ಮಾಡಲು ನಿರ್ಧರಿಸಿದ್ದು ಇದರಿಂದಾಗಿ ಮುಂಬರುವ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗಲಿದೆ. ಇದರಿಂದಾಗಿ ಮುಂಬರುವ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ದರದಲ್ಲಿ 3-4 ರೂಪಾಯಿಯವರೆಗೆ ಇಳಿಕೆ ಆಗುವ ಸಾಧ್ಯತೆವಿದೆ. पेट्रोलियम रिजर्व से 5 मिलियन बैरल कच्चा तेल रिलीज करने से कीमतों में 3-4 रुपए तक की कमी आएगी. ದೆಹಲಿಯಲ್ಲಿ ನಡೆದಿರುವ ಉನ್ನತ ಸಚಿವಾಲಯ ಹಾಗೂ ತೈಲ ಮಾರುಕಟ್ಟೆ ಕಂಪನಿಗಳ ಅಧಿಕಾರಿಗಳ ಜೊತೆಗಿನ ಸಭೆಯಲ್ಲಿ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ.